ನನ್ನ ಹತ್ರನೇ ಬಂದಂಥ ಫೈಲ್ ಇದು, ಇದಕ್ಕೆ ಅಪ್ರೂವಲ್ ಮಾಡಿಸ್ಕೋಬೇಕು ಅಂತೇಳಿ ನಾನು ಮುಖ್ಯಮಂತ್ರಿ ಇದ್ದಾಗ ನನಗೇನು ಆಫರ್ ಕೊಟ್ಟಿದ್ರು ಊಗದ ಆಚೆ ಕಟ್ಟಿದ್ದೀನಿ, ಮಾಡಲಿಲ್ಲ. ಇದು ಯಾತಕ್ಕೆ ಹೋದರು? ಊಟ ಮಾಡೋದು ತಪ್ಪೇನಿಲ್ಲ, ಊಟ ಮಾಡಿ ತಪ್ಪು ಅಂತ ಹೇಳಲ್ಲ. ಏನೋ ಹೇಳ್ತಾರಲ್ಲ, ಉತ್ತರ ಕೊಟ್ಟಿದ್ರಲ್ಲ ಅಸೆಂಬ್ಲಿನಲ್ಲಿ. ಇದು ಏನು ಬಡವರಿಗೆ ಮಕ್ಕಳಿಗೆ ಇವತ್ತು ವಿದ್ಯೆ ಕಲಿಸ್ಲಿಕ್ಕೆ ಕಟ್ಟಿದಂಥ ಸಂಸ್ಥೆನ ಇವತ್ತು ಬೇನಾಮಿ ಇದರಲ್ಲಿ 40 ಲಕ್ಷ 50 ಲಕ್ಷ ಬ್ಲ್ಯಾಕ್ ಮನಿ ತಗೊಂಡು ಇವತ್ತು ಸಂಪಾದನೆ ಮಾಡೋದಕ್ಕೋಸ್ಕರ ಬರ್ಕೊಟ್ಟಿರ್ತಾನೆ ಇದು. ಇದು ಇದನ್ನು ನನ್ನ ಪ್ರಶ್ನೆ, ಊಟ ಯಾವನ ಜೊತೆನಾದರೂ ಮಾಡ್ಕೊಳ್ಳಿ. ಪಾಪ ಇನ್ನೊಬ್ಬರು ಅದ್ಯಾರು ಸಿ ಟಿ ರವಿ, ಅದೆಂಥದ್ದು ಹೇಳ್ಕೊಂಡವ್ರೆ ನನ್ನ ಬಗ್ಗೆ ಟೀಕೆ. ನಾನು ಅವ್ರ ಸುದ್ದಿಗೆ ಹೋಗಿಲ್ಲ, ಇವತ್ತು ಅದೆಂಥದ್ದು ಟೀಕೆ ಮಾಡೋರಲ್ವೇ. ಅದೆಂಥದ್ದು ಮನೆ ಬಿಟ್ಟು ಊರು ಬಿಟ್ಟು ಅದೇನೋ ಹೇಳ್ಕೊಂಡವ್ರಲ್ವಾ ಸಿ ಟಿ ರವಿ ಅವರೇ. ಪಾಪ ಒಬ್ಬ ಅಮ್ಮಾಯಿ ಕುಟುಂಬದ ಒಬ್ಬ ಸ್ಕೂಲ್ ಮಾಸ್ಟ್ರು ಕೆ ಆರ್ ಎಸ್ಗೆ ಬಿದ್ದ ಯಾಕೆ ಸತ್ತ ಹೇಳ್ತೀಯಪ್ಪ? ನಾವು ಮನೆ ಬಿಟ್ಟು ಊರು ಬಿಟ್ಟು ಜೀವನ ಮಾಡಿದ್ದೀವಿ, ಪಾಪ ಅವನು ಯಾರೋ ಸತ್ತನಲ್ಲ ಕೆ ಆರ್ ಎಸ್ಗೆ ಬಿದ್ದು, ಅವನು ಯಾತಕ್ಕೋಸ್ಕರ ಸತ್ತ ಹೇಳ್ತೀಯಪ್ಪ ಸಿ ಟಿ ರವಿ? ಏನು ಇವರೆಲ್ಲ ಪತಿವ್ರತೆಗಳು, ಇವರು ನಾನು ಕಾಣದೇ ಇರೋ ಇವರೆಲ್ಲ. ಎಚ್ಚರಿಕೆಯಿಂದ ಮಾತಾಡಿ ನನ್ನ ಬಗ್ಗೆ, ನಿಮ್ಮ ಥರ ಕಳ್ಳವ್ಯವಹಾರ ಇಟ್ಕೊಂಡಿಲ್ಲ ನಾನು ಮಾತನಾಡಬೇಕು ಅಂದರೆ. ಪಾಪ ಇವತ್ತು ಯಾರೋ ಒಬ್ಬ ನಮ್ಮ ಹೊನ್ನಾಳಿಯವ್ರು ಬೇರೆ ಮಹಾನುಭಾವ ಹೇಳೋನೆ ನನಗೇನೇನು ಟೋಪಿ ಹಾಕೋದ ಅಂತ ಅನ್ನೋದನ್ನ ಪಾಪ ಮರಿಬೇಡ ಅಂತ ಹೇಳಿ. ಅವನಿಗೆ ನನಗೆ ಟೋಪಿ ಹಾಕೋದ? ನನಗೆ ಟೋಪಿ ಹಾಕಿ ಅಲ್ಲಿ ಹೋಗಿ ಅಮ್ಮ ಯಡಿಯೂರಪ್ಪನ ಸರ್ಕಾರದಲ್ಲಿ ಮಂತ್ರಿ ಆದನು, ಆ ಬಾಲಚಂದ್ರ ಜಾರಕಿಹೊಳಿ ಜೊತೇಲಿ ಬಂದು ಡೆಲ್ಲಿಗೆ. ಅವ್ರನ್ನ ಅದೆಲ್ಲ ಮರ್ತಿರ್ತಾರೆ, ಅವರು ಯಾವ ಟೋಪಿ ಹಾಕಿ ಹೋಗಿದ್ದು ಅದೆಲ್ಲ ಇರಲಿ. ಇಲ್ಲಿ ಪ್ರಶ್ನೆ ಆ ಮನುಷ್ಯ ಹೇಳೋನಲ್ಲ, ದೇವೇಗೌಡರ ಕುಟುಂಬ ಜನತಾದಳ ಎರಡು ಬಣ ಆಗ್ಬಿಡುತ್ತೆ, ನಿಮ್ಮದು ಎಷ್ಟು ಬಣ ಆಗೈತೆ ನೋಡಪ್ಪ, ನಿಮ್ಮ ಬಿ ಜೆ ಪಿ ಒಳಗೆ ಎಷ್ಟು ಬಣ ಇವೆ? ನಮ್ಮ ಫಸ್ಟ್ ಬಿಡು, ನಮ್ಮ ಬಣ ಹೆಂಗೆ ರಿಪೇರಿ ಮಾಡ್ಕೋಬೇಕು, ಕ್ವಿಕ್ ಫಿಕ್ಸ್ ಹೆಂಗೆ ಅಂಟಿಸ್ಕೋಬೇಕು ಆ ಬಣಗಳಿಗೆ, ಅದೆಲ್ಲ ಅಂಟಿಸ್ಕೊಳ್ಳೋಕ್ಕೆ ನಮಗೆ ಶಕ್ತಿ ಐತೆ.